ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೆಪಿಎಲ್ ಸಮಿತಿ ವತಿಯಿಂದ ನಡೆದ ಕಡಗದಾಳು ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಟೀಂ ಟೈಟನ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರೆ ಟೀಂ ಲೂಸರ್ಸ್ ಕಡಗದಾಳು ತಂಡ ರನ್ನರ್ ಅಪ್ ಪ್ರಶಸ್ತಿ ಪಡೆದುಕೊಂಡಿತ್ತು. ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು ಪಾಲ್ಗೊಂಡಿತ್ತು. ಉತ್ತಮ ಬ್ಯಾಟಿಂಗ್ ಬೌಲಿಂಗ್ ಪ್ರದರ್ಶನ ತೋರಿದ ಟೀಂ ಲೂಸರ್ಸ್ ತಂಡದ ಚಂದ್ರಶೇಖರ್ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡ್ರು. ಬೆಸ್ಟ್ ಬ್ಯಾಟ್ಸ್ಮನ್ ಟೀಂ ಈಗಲ್ಸ್ ತಂಡದ ಮುಸ್ತಫಾ, ಬೆಸ್ಟ್ ಬೌಲರ್ ಟೀಂ ಲೂಸರ್ಸ್ ತಂಡದ ಶಿವಶಂಕರ್, ಉದಯೋನ್ಮುಖ ಆಟಗಾರ ಹರ್ಷಿತ್ ನೋನು, ಉತ್ತಮ ಕ್ಷೇತ್ರ ರಕ್ಷಣೆ ಓಪಿಎಸ್ಎಲ್ ತಂಡದ ವಿವೇಕ್ ಮೊಗೇರಾ, ಉತ್ತಮ ಗೂಟರಕ್ಷಕ ಈಗಲ್ಸ್ ತಂಡದ ಸುನಿಲ್, ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಆಟಗಾರ ಪ್ರಶಸ್ತಿಯನ್ನು ಈಗಲ್ಸ್ ತಂಡದ ಮುಸ್ತಫಾ ಪಡೆದುಕೊಂಡ್ರು. ಬಳಿಕ ಗ್ರಾಮಸ್ಥರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು.